ಫೈನಲ್ ರೇಟ್ ಹೇಳಿ ಸರ್ ಇದಕ್ಕೆ. ಸರ್ ಒಂದು 70,000 ಬಂದ್ರೆ ಬಿಟ್ಬಿಡೋಣ. 70,000 ಫೈನಲ್ ಕೊಡ್ತೀರಾ? 1,65,000ಕ್ಕೆ ಕೊಟ್ಬಿಡೋಣ ಸರ್. ಈಗ ಡೀಸೆಲ್ ಕೊಡ್ತಾ ಇದೀನಿ. ಕೊಡ್ತಾ ಇದೀನಿ. 15 ಮಾಡಲ್. ಪ್ರೆಸೆಂಟ್ 15 ಮಾಡಲ್. ಹೌದು. ಓಕೆ. ಎಷ್ಟನೇ ಓನರ್ ಸರ್? ಸರ್ ಸಿಂಗಲ್ ಓನರ್. 2,35,000 ಕೊಟ್ಬಿಡೋಣ ಸರ್. ಒಂದು 3,65,000 ಬಂದ್ರೆ ಬಿಟ್ಬಿಡ್ತೀನಿ. 3,65,000 ಕೊಟ್ಬಿಡೋಣ. ಫೈನಲ್ ಕೊಡ್ತೀರಾ? ಹೌದು. ಹಾಯ್ ಫ್ರೆಂಡ್ಸ್, ಕಾರ್ ಫ್ಲೋಟ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಊರುಮ್ ಪಟೇಲ್. ಸೊ ನಾವಿವತ್ತು ಮತ್ತೆ ಯೂಸ್ ಕಾರ್ ಶೋರೂಮ್ ಅಲ್ಲಿದ್ದೀವಿ. ಸೊ ಲಾಸ್ಟ್ ವಿಡಿಯೋ ಲೀ ಕಾರ್ಸ್ ಅಲ್ಲಿ ಮಾಡಿದ್ವಿ. ಸೊ ಅವ್ರದ್ದು ಯೂನಿಟ್ 2 ಶೋರೂಮ್ ನೆಕ್ಸ್ಟ್ ಕಾರ್ಸ್ ಅಂತೇಳಿ ನಾಗರಭಾವಿಯಲ್ಲಿ ಬರುತ್ತೆ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇವತ್ತು ಕೂಡ ಅಷ್ಟೇ ಒಂದು 20-25 ಕಾರ್ ಇದೆ ಅಲ್ವಾ ಸರ್? 30-35 ಕಾರ್ ಸರ್. ಲಾಸ್ಟ್ ಟೈಮ್ ಆ ಶೋರೂಮಲ್ಲಿ ಹೆಂಗಿತ್ತು ಸರ್ ರೆಸ್ಪಾನ್ಸು? ತುಂಬ ಚೆನ್ನಾಗಿತ್ತು ಸರ್. ಸರ್ ಒಂದು 2-3 ಡೇಸ್ಗೆ ಎಷ್ಟು ಕಾರ್ ಸೇಲ್ಸ್ ಆಗಿರ್ಬೋದು ಸರ್? ಒಂದು 20-25 ಕಾರ್ ಸೇಲ್. ಅರೌಂಡ್ 20-25 ಕಾರ್ ವಿತ್ ಇನ್ 2 ಡೇಸ್ ಸೇಲ್ ಆಗಿದೆ. ಸೊ ಫ್ರೆಂಡ್ಸ್ ಬನ್ನಿ, ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಸಿಗುತ್ತೆ. ಹಾಗೆ ಯಾವ ಕಾರ್ ಇದೆ ಎಲ್ಲ ಡೀಟೇಲ್ಸ್ ತಿಳ್ಕೊಬರೋಣ ಬನ್ನಿ. ಫ್ರೆಂಡ್ಸ್ ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು 800 ಇದೆ. ಯಾವ ಮಾಡಲ್ ಸರ್? ಸರ್ ಇದು 2003 ಮಾಡಲ್ಲು. ಓಕೆ. ಸೆಕೆಂಡ್ ಓನರು. ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಇದೆ. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 72,000 ಓಡಿದೆ ಸರ್. 72,000 ಓಡಿದೆ. ಇಂಟೀರಿಯರ್ ಕೂಡ ಅಷ್ಟೇ. ಎ ಸಿ ಬರುತ್ತೆ ಸರ್? ಎ ಸಿ ಬರಲ್ಲ, ಇದರಲ್ಲಿ ಬ್ಲೋವರ್ ಬರುತ್ತೆ ಅಷ್ಟೇ. ಗಾಡಿ ಕಂಡೀಷನ್ ಹೇಗಿದೆ ಸರ್? ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟಸ್ ಇದ್ದೇ ಇರುತ್ತೆ ಓಲ್ಡ್ ಮಾಡೆಲ್ ಅಂದರೆ. ಸೊ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ಸರ್ ಇದು 90,000 ಕೋಟ್ ಮಾಡ್ತೀನಿ. ಒಂದು 80,000 ಬಂದರೆ ಬಿಟ್ಬಿಡ್ತೀನಿ ಸರ್. 80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಂಡ್ಸ್ ಹಾಗೆ ಓಮ್ನಿ ಹುಡ್ಕೋರಿಗೆ ಇಲ್ಲೊಂದು ಓಮ್ನಿ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು ಬಂದು 2016 ಸಿಂಗಲ್ ಓನರು. 57,000 ಓಡಿದೆ ಸರ್. 57,000 ಓಡಿದೆ. ಹೌದು. ಶೋರೂಮ್ ಟ್ರ್ಯಾಕ್ ಇದೆ. ಫೈವ್ ಸೀಟರ್ ವೆಹಿಕಲ್ ಅಲ್ಲ ಸರ್ ಇದು? ಫೈವ್ ಸೀಟರ್ ಸರ್ ಇದು. ಸೊ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ ವೆಹಿಕಲ್ದು. ಸೀಟ್ಸ್ ಒಂದು ಹಾಕ್ಸ್ಕೋಬೇಕಲ್ವಾ ಸರ್? ಹೌದು ಹೌದು. ಸೊ ಎಲ್ ಪಿ ಜಿ ಫಿಟ್ಟೆಡ್ ಅಲ್ಲ? ಅಲ್ಲ ಅಲ್ಲ. ಓಕೆ ಸರ್, ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ಇದು 290 ಕೋಟ್ ಮಾಡ್ತೀನಿ. ಒಂದು 275 ಬಂದರೆ ಬಿಟ್ಬಿಡ್ತೀನಿ ಸರ್. 275,000 ಫೈನಲ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ಹಾಗೆ ಇಟಿಯೋಸ್ ಹುಡ್ಕೋರಿಗೆಲ್ಲ ಒಂದು ಇಟಿಯೋಸ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ 2011 ಮಾಡಲ್ಲು, ಸೆಕೆಂಡ್ ಓನರ್. ಓಕೆ. ಎಷ್ಟು ಓಡಿದೆ ಸರ್? ಸರ್ 72,000 ಓಡಿದೆ. ವಿ ವರ್ಷನ್ನು ಪೆಟ್ರೋಲು, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್, ಎಬಿಎಸ್, ಮ್ಯಾಗ್ ವೀಲ್ಸ್, ಡಿಫೋಗರ್. ಹೌದು ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಒಂದು 18 ಬರುತ್ತೆ ಸರ್. 18 ಬರುತ್ತೆ ಮೈಲೇಜ್. ಓಕೆ. ಇಂಟೀರಿಯರ್ ಅಲ್ಲಿ ನೋಡೋಣ ಯಾವ ಥರ ಇದೆ ಅಂತ. 4 ಫೋರ್ ವಿಂಡೋಸು, ಏರ್ ಬ್ಯಾಗು. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಸರ್. ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್. ಹೌದು ಹೌದು. ಸೊ ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದು 3.5 ಕೋಟ್ ಮಾಡ್ತಾ ಇದ್ದೀನಿ. ಒಂದು 3-25 ಬಂದರೆ ಬಿಟ್ಬಿಡ್ತೀನಿ ಸರ್. 325,000 ಬಂದರೆ ಬಿಟ್ಬಿಡ್ತೀನಿ. ಫೈನಲ್ ಮಾಡ್ಕೊಡ್ತೀರಾ? ಹೌದು. ಹಾಗೆ ಸಾಕಷ್ಟು ಜನ ಬ್ರೆಜರ್ ಹುಡ್ತಿದ್ರಿ. ಬ್ರೆಜರ್ ಡೀಸೆಲ್ ತುಂಬ ಡಿಮ್ಯಾಂಡ್ ಆಗಿದೆ. ತುಂಬ ಡಿಮ್ಯಾಂಡ್ ಆಗಿದೆ ಸರ್. ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2018. ಓಕೆ. 18-19 ಸಿಂಗಲ್ ಓನರು. 1,03,000 ಓಡಿದೆ. 1,03,000 ಓಡಿದೆ. ಹೌದು. ವಿಡಿಐ ಅಲ್ಲ ಸರ್? ವಿಡಿಐ ಆಪ್ಷನಲ್ ಸರ್. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗು, ಎಬಿಎಸ್, ಮ್ಯಾಗ್ ವೀಲ್ಸ್ ಬರುತ್ತೆ. ಮ್ಯಾಗ್ ವೀಲ್ ಎಕ್ಸ್ಟ್ರಾ ಹಾಕ್ಸಿರೋದು? ಎಕ್ಸ್ಟ್ರಾ ಹಾಕ್ಸಿರೋದು. ಓಕೆ. ಸರ್ ಮೈಲೇಜ್ ಎಷ್ಟು ಬರ್ಬೋದು ಇದು ಸರ್? ಒಂದು 16-18 ಬರ್ಬೋದು ಸರ್. 16-18 ಬರುತ್ತೆ ಮೈಲೇಜು. ಓಕೆ. ಇದ್ರ ಪ್ರೈಸ್ ಏನು ಹೇಳ್ತಾರಾ ಸರ್? ಸರ್ ಇದು 8 ಕಾಲ್ ಹೇಳ್ತಾರೆ. ಒಂದು 790 ಬಂದರೆ ಬಿಟ್ಬಿಡ್ತೀನಿ ಸರ್. 790,000 ಬಿಟ್ಬಿಡೋಣ ಸರ್. ಸರ್ ಇನ್ನ ಬಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ? ಆಗುತ್ತೆ ಸರ್, ಬನ್ನಿ. ಇನ್ನ ಬಂದು ಕುತ್ಕೊಂಡ್ರೆ ಪ್ರೈಸ್ ಕಡಿಮೆ ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ. ಫ್ರೆಂಡ್ಸ್ ಹಾಗೆ ಎಸ್ ಕ್ರಾಸ್ ಹುಡ್ಕೋರಿಗೆ ಇಲ್ಲೊಂದು ಎಸ್ ಕ್ರಾಸ್ ಕೂಡ ಇದೆ. ಬೇಸ್ ಮಾಡಲ್ ಅಲ್ವಾ ಸರ್? ಹೌದು ಸರ್, ಬೇಸ್ ಮಾಡಲ್. ಏನು ಡೀಟೇಲ್ ಸರ್ ಇದ್ರದ್ದು? ಸರ್ ಇದು 2015 ಮಾಡಲ್ಲು. ಓಕೆ. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 78,000 ಓಡಿದೆ. 78,000 ನೀಟಾಗಿ. ಹಾಗೆ ಟೈರ್ ಕಂಡೀಷನ್ ಕೂಡ ಇದೆ. ಮೈಲೇಜ್ ಒಂದು ಅರೌಂಡ್ 18 ಬರುತ್ತಲ್ಲ? 18 ಬರುತ್ತೆ ಸರ್. ಸೊ ಒಂದು ಫ್ಯಾಮಿಲಿಗೆ ಬೆಸ್ಟ್ ಕಾರ್, ಬೆಸ್ಟ್ ಕಾರ್ ಅಂತ ಹೇಳ್ಬೋದು ಸರ್. ಇದ್ರ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಇದ್ರ ಪ್ರೈಸ್ ಬಂದು 585 ಕೋಟ್ ಮಾಡ್ತಾ ಇದ್ದೀನಿ. ಒಂದು 560 ಬಂದರೆ ಬಿಟ್ಬಿಡ್ತೀನಿ ಸರ್. 560,000 ಬಿಟ್ಬಿಡ್ತೀನಿ. ಫ್ರೆಂಡ್ಸ್ ಹಾಗೆ 810 ಹುಡ್ಕೋರಿಗೆ ಇಲ್ಲೊಂದು 810 ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2008 ಇದು. ಥರ್ಡ್ ಓನರ್. ಥರ್ಡ್ ಓನರ್ ವೆಹಿಕಲ್ ಮ್ಯಾಗ್ನ. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 90,000 ಓಡಿದೆ ಸರ್. 90,000 ಓಡಿದೆ. ಹೌದು. ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿರ್ ಗಾಡಿಗೆ. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ. 4 ಪವರ್ ವಿಂಡೋ ಬರುತ್ತೆ. ಓಕೆ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಒಂದು 16-18 ಬರ್ಬೋದು ಸರ್. 16-18 ಬರ್ಬೋದು.
ಓಕೆ, ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಇದು 195 ಕೋಟ್ ಮಾಡ್ತಾ ಇದ್ದೀನಿ, 185 ಬಂದರೆ ಬಿಟ್ಬಿಡೋಣ ಸರ್. 185,000 ಫೈನಲೈಸ್ ಮಾಡಿಬಿಡ್ತೀನಿ ಸರ್. ಹಾಗೆ 820 ಹುಡ್ಕೋರಿಗೆ ಇಲ್ಲೊಂದು 820 ಕೂಡ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು 2012 ಮಾಡಲ್ಲು. ಓಕೆ, ಸಿಂಗಲ್ ಓನರ್, 84,000 ಡ್ರೈವ್ ಆನ್ ಆಗಿದೆ ಸರ್. ಡೀಸೆಲ್ ಪೆಟ್ರೋಲ ಸರ್? ಸರ್ ಡೀಸೆಲ್ ವೇರಿಯಂಟ್. ಡೀಸೆಲ್ 820. ಓಕೆ ಸರ್, ಇದು ಮ್ಯಾಗ್ನಾ ವೇರಿಯಂಟ್. ಓಕೆ, ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಓಕೆ, ಆಟೋಮೆಟಿಕ್ ಎ ಸಿ ಇದೆ? ಹೌದು. ಓಕೆ, ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಒಂದು 18+ ಇಟ್ಕೊಳ್ಳಿ ಸರ್. 18+ ಮೈಲೇಜ್ ಬರ್ಬೋದು. ಓಕೆ, ಹಾಗೆ ಗಾಡಿ ಟೈರ್ ಕಂಡೀಷನ್ ಕೂಡ 50% ಇದೆ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? 390 ಕೋಟ್ ಮಾಡ್ತಾ ಇದ್ದೀನಿ. 375 ಬಂದರೆ ಬಿಟ್ಬಿಡೋಣ ಸರ್. 375,000 ಬಿಟ್ಬಿಡೋಣ. ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಹಾಗೆ 7-8 ಜನ ಹೋಗ್ತೀವಿ ಅನ್ನೋರಿಗೆ ಇಲ್ಲೊಂದು ರೆನಲ್ಟ್ ಲಾಡ್ಜಿ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2015 ಮಾಡಲ್ಲು. ಓಕೆ, ಎಷ್ಟನೇ ಓನರ್ ಸರ್? ಸರ್ ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 55,000 ಡ್ರೈವ್ ಆನ್ ಆಗಿದೆ. 55,000 ಓಡಿದೆ. ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಡೀಸೆಲ್ ವೇರಿಯಂಟ್. ಓಕೆ ಸರ್, ಇದು ಟಾಪ್ ಎಂಡ್ ವೆಹಿಕಲ್. ಹೌದು. 85 PS. 85 PS, RXZ. RXZ ಇದರಲ್ಲಿ ಮ್ಯಾಗ್ ವೀಲ್ಸ್ ಕೂಡ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಏನೇನು ಫೀಚರ್ಸ್ ಬರ್ಬೋದು ಸರ್ ಗಾಡಿ? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್. ಹೌದು. ಸೊ 5-7 members ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದಲ್ವಾ ಸರ್? ಹೌದು ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಅರೌಂಡ್ ಒಂದು 16-18 ಸರ್. 16+ ಮೈಲೇಜ್ ಬರುತ್ತೆ ಆರಾಮಾಗೆ. ಲಾಸ್ಟ್ ರೋ ಕೂಡ ಸ್ಪೇಷಿಯಸ್ ಆಗಿದೆ, ಮಿಡಲ್ ರೋ ಕೂಡ ಅಷ್ಟೇ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದು 6 lakh ಕೋಟ್ ಮಾಡ್ತಾ ಇದ್ದೀನಿ. ಒಂದು 5,75,000 ಬಂದರೆ ಬಿಟ್ಬಿಡ್ತೀನಿ. 5,75,000 ಫೈನಲ್ ಮಾಡ್ಕೊಳ್ಳೋಣ ಸರ್. ಸೊ ಇನ್ನ ಬಂದು ಇಲ್ಲಿ ಕುತ್ಕೊಂಡು ಟೆಸ್ಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಲೋ ಬಜೆಟ್ ಜೆನ್ ಎಸ್ಟೀಲ ಹುಡ್ಕೋರಿಗೆ ಇಲ್ಲೊಂದು ಜೆನ್ ಎಸ್ಟೀಲ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2007 ಮಾಡಲು, 8 ಮಾಡಲು. ಓಕೆ, ಎಷ್ಟನೇ ಓನರ್ ಸರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 82,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ ಸರ್? LXI ಇದು. LXI ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಫ್ರಂಟ್ ಬರುತ್ತೆ ಅಷ್ಟೇ. ಹೌದು, ರೇರ್ ಬರಲ್ಲ. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಲೇಡೀಸಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇವಾಗ ಹೊಸದ ಕಾರ್ ಕಲಿತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ಇದ್ರ ಕೋಟ್ ಬಂದು 175 ಕೋಟ್ ಮಾಡ್ತೀನಿ. 150 ಎಲ್ಲ ಬಿಟ್ಬಿಡ್ತೀನಿ ಸರ್. 150 ಫೈನಲ್ ಮಾಡ್ಕೊಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಆಲ್ಟೋ 800 ಬೇಕು ಅಂತೇಳಿ ಮೆಸೇಜ್ ಕೂಡ ಮಾಡ್ತಿರ್ತೀರಾ. ಇಲ್ಲೊಂದು ಆಲ್ಟೋ 800 ಇದೆ. ಯಾವ ಮಾಡಲ್ ಸರ್? ಸರ್ ಇದು 2015 ಮಾಡಲ್ಲು. 2015 ಮಾಡಲ್. ಹೌದು. ಓಕೆ, ಎಷ್ಟನೇ ಓನರ್ ಸರ್? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಹೌದು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದುಬಿಟ್ಟು 51,000 ಡ್ರೈವ್ ಆನ್ ಆಗಿದೆ. 51,000 ಓಡಿದೆ. ಸೊ ಇದ್ರ ಎಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಎ ಸಿ, ಪವರ್ ಸ್ಟೇರಿಂಗು, 2 ಪವರ್ ವಿಂಡೋಸ್ ಬರುತ್ತೆ ಫ್ರಂಟ್. 2 ಪವರ್ ವಿಂಡೋಸ್ ಬರುತ್ತೆ ವೆಹಿಕಲಲ್ಲಿ. ಸೊ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮು, ಎಕ್ಸ್ಟ್ರಾ ಸ್ಪೀಕರ್ಸ್ ಎಲ್ಲ ಹಾಕ್ಸ್ಕೊಂಡಿದೆ. ಹೌದು. ಓಕೆ ಸರ್, ಇದ್ರ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಇದ್ರ ಮೈಲೇಜ್ ಬಂದು ಒಂದು ಅರೌಂಡ್ 18+ ಇದೆ ಸರ್. 18+ ಇದೆ. ಹೌದು. ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್ ಇದಕ್ಕೆ? ಸರ್ ಇದು 250 ಕೋಟ್ ಮಾಡ್ತೀನಿ. ಒಂದು 235 ಬಂದರೆ ಬಿಟ್ಬಿಡ್ತೀನಿ. 235,000 ಕೊಟ್ಬಿಡೋಣ ಸರ್. ಸೊ ಮಾರ್ಕೆಟಲ್ಲಿ ಅದೇ 270-250 ಹೇಳ್ತಾರೆ. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ಆಲ್ಟೋ K10 ಹುಡ್ಕೋರಿಗೆ ಇಲ್ಲೊಂದು ಆಲ್ಟೋ K10 ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2011 ಮಾಡಲು, ಸೆಕೆಂಡ್ ಓನರ್. ಸೊ 11 ಮಾಡಲ್, ಸೆಕೆಂಡ್ ಓನರ್. ಹೌದು. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿ? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ ಫ್ರಂಟು. ಸೊ ಇದು ಕೆ ಸೀರೀಸ್ ಇಂಜಿನ್. ಮೈಲೇಜ್ ಒಂದು 18 ಬರುತ್ತೆ. 18 ಬರುತ್ತೆ ಸರ್. 18 ಬರುತ್ತೆ. ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಟೈರ್ ಕಂಡೀಷನ್ ಕೂಡ ಅಷ್ಟೇ, 50% ಇದೆ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದು 215,000 ಕೋಟ್ ಮಾಡ್ತೀನಿ. ಒಂದು 195 ಎಲ್ಲ ಬಂದರೆ ಬಿಟ್ಬಿಡ್ತೀನಿ. 195,000 ಕೊಟ್ಬಿಡೋಣ. ಫೈನಲ್ ಕೊಟ್ಬಿಡೋಣ. ಓಕೆ ಫ್ರೆಂಡ್ಸ್, ಹಾಗೆ ಲೋ ಬಜೆಟಲ್ಲಿ ಶೆವರ್ಲೆಟ್ ಸ್ಪಾರ್ಕ್ ಹುಡ್ಕೋರಿಗೆ ಇಲ್ಲೊಂದು ಸ್ಪಾರ್ಕ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2011 ಮಾಡಲ್ಲು. ಓಕೆ, ಸಿಂಗಲ್ ಓನರು, 60,000 ಓಡಿದೆ. ಸಿಂಗಲ್ ಓನರ್ 60,000 ಓಡಿದೆ. ಹೌದು. ಸೊ ಮೋಸ್ಟ್ ಆಫ್ ದ ಕಾರ್ಸ್ ಇಲ್ಲಿ ಫಸ್ಟ್ ಓನರ್, ಸೆಕೆಂಡ್ ಓನರ್ ಕಾರ್. ಸೆಕೆಂಡ್ ಓನರ್ ಜಾಸ್ತಿಗಳಿರುತ್ತೆ. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಎ ಸಿ, ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಓಕೆ, ಇದು ಕೂಡ ಅಷ್ಟೇ. ಗಾಡಿ ಕಲಿಯೋರಿಗೆ, ಲರ್ನಿಂಗ್ ಫೀಲ್ಡ್ ಅವರಿಗೆ, ಸಿಟಿಯಲ್ಲಿ ಓಡಿಸೋದಕ್ಕೆ ಬೆಸ್ಟ್ ವೆಹಿಕಲ್ಸ್ ಅಂತ ಹೇಳಿ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಒಂದು 16+ ಇಟ್ಕೊಳ್ಳಿ ಸರ್. 16+ ಮೈಲೇಜ್ ಬಂದೇ ಬರುತ್ತೆ. ಓಕೆ, ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? 1,65,000 ಕೋಟ್ ಮಾಡ್ತೀನಿ. 1,45,000 ಬಿಟ್ಬಿಡ್ತೀನಿ. 1,45,000 ಫೈನಲ್ ಮಾಡ್ಕೊಳೋಣ. ಓಕೆ ಫ್ರೆಂಡ್ಸ್, ಹಾಗೆ ಫೋರ್ಡ್ ಫಿಗೋ ಬೇಕು ಅಂತೇಳಿ ತುಂಬಾ ಅಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಸೊ ಇಲ್ಲೊಂದು ಫೋರ್ಡ್ ಫಿಗೋ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ 2010 ಮಾಡಲು. 10 ಮಾಡಲ್. ಹೌದು. ಥರ್ಡ್ ಓನರ್. ಥರ್ಡ್ ಓನರ್ ಆಗಿದೆ. ಹೌದು. ಓಕೆ ಸರ್, ಎಷ್ಟು ಓಡಿದೆ ಗಾಡಿ?
ಸರ್ ಗಾಡಿ ಬಂದು 92,000 ಓಡಿದೆ ಸರ್. 92,000 ಓಡಿದೆ. ಹೌದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ ಪವರ್ ವಿಂಡೋಸ್ ಕೂಡ ಬರುತ್ತೆ. ಹೌದು. ಸೊ ಥರ್ಡ್ ಓನರ್ ಒಂದು ಮಾತ್ರ ಡ್ರಾಬ್ಯಾಕ್ ಇದೆ. ಡ್ರಾಪ್ ಅಷ್ಟೇ. ಸೊ ಇದೊಂದು ಮಾತ್ರ ರೆಡಿ ಮಾಡ್ಕೊಳ್ಳಬೇಕು. ಸೊ ಗಾಡಿ ಬೇರೆ ಬಿಟ್ಟರೆ ಇನ್ನೆಲ್ಲ ಗಾಡಿ ಕಂಡೀಷನ್ಸ್ ಚೆನ್ನಾಗಿದೆ. ಟೈರ್ ಕೂಡ ಹಾಕ್ಸ್ಕೋಬೇಕಲ್ಲ ಸರ್? ಹೌದು. ಸರ್ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ? ಸರ್ ಇದು 1,85,000 ಕೋಟ್ ಮಾಡ್ತೀನಿ. 1,65,000 ಬಂದರೆ ಬಿಟ್ಬಿಡೋಣ ಸರ್. 1,65,000 ಕೊಟ್ಬಿಡೋಣ ಸರ್. ಈಗ ಡೀಸೆಲ್ ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ i10 ಹುಡ್ಕೋರಿಗೆ ಮತ್ತೊಂದು i10 ಇದೆ. ಯಾವ ಮಾಡಲ್ ಸರ್? ಸರ್ 2011 ಮಾಡಲು. ಓಕೆ. ಎಷ್ಟನೇ ಓನರ್ ಸರ್? ಸರ್ ಸಿಂಗಲ್ ಓನರು. 49,000 ಡ್ರೈವನ್ ಆಗಿದೆ ಸರ್. 49,000 ಓಡಿದೆ. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇಂಟೀರಿಯರ್ ನೋಡೋಣ. ಗಾಡಿ ಕಂಡೀಷನ್ ಕೂಡ ಮೈಂಟೈನ್ ಮಾಡ್ಯಾರ ನೀಟಾಗಿ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಒಂದು 16+ ಇಟ್ಕೊಳ್ಳಿ ಸರ್. 16+ ಟೈರ್ಸ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಹೌದು. ಸರ್ ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ? ಸರ್ ಇದು 2,85,000 ಕೋಟ್ ಮಾಡ್ತೀನಿ. ಒಂದು 2,70,000 ಬಂದರೆ ಬಿಟ್ಬಿಡ್ತೀನಿ. 2,70,000 ಫೈನಲೈಸ್ ಮಾಡ್ಕೊಟ್ಬಿಡೋಣ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಹುಡ್ಕೋರಿಗೆ ಇಲ್ಲೊಂದು ಸ್ವಿಫ್ಟ್ ಡೀಸೆಲ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2012 ಮಾಡಲ್. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಹೌದು. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು 1,00,000 ಓಡಿದೆ. 1,00,000 ಓಡಿದೆ. ಹೌದು. ಸೊ ಮಾರುತಿ ಸುಜುಕಿ ವೆಹಿಕಲ್ಸ್ ತುಂಬಾ ಡಿಮ್ಯಾಂಡ್ ಆಗಿದೆ. ಡಿಮ್ಯಾಂಡ್ ಇದೆ. ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ ಸರ್. ಈ 1,00,000 ಓಡಿದೆ ಅಂದ್ರೆ ಏನಾಗಿರಲಿಲ್ಲ. ಆರಾಮಾಗಿ 2-3 lakhs ಆರಾಮಾಗಿ ಓಡಿಸಬಹುದು. ಹೌದು. ಸೊ ಗಾಡಿ ಕಂಡೀಷನ್ಸ್ ಕೂಡ ಚೆನ್ನಾಗಿದೆ. ಹೌದು. ಸೊ ಟೈರ್ಸ್ ಎಲ್ಲ 30% ಟೈರ್ಸ್ ಇದೆ. ಹೌದು. ಸೊ ಇದು LDI VDI ಕನ್ವರ್ಟ್ ಆಗಿದೆ. LDI VDI ಕನ್ವರ್ಟ್ ಆಗಿದೆ. ಸೊ ಇದ್ರ ಮೈಲೇಜ್ ಒಂದು 18+ ಬರುತ್ತೆ. 18+ ಬಂದೇ ಬರುತ್ತೆ ಸರ್. ಓಕೆ. ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಪ್ರೈಸ್ ಬಂದು 3,85,000 ಕೋಟ್ ಮಾಡ್ತೀನಿ. ಒಂದು 3,65,000 ಬಂದರೆ ಬಿಟ್ಬಿಡ್ತೀನಿ. 3,60,000 ಕೊಟ್ಬಿಡೋಣ. ಫೈನಲ್ ಕೊಡ್ತೀರಾ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ಚೋಟ ನ್ಯಾನೋ ಹುಡ್ಕೋರಿಗೆ ಇಲ್ಲೊಂದು ನ್ಯಾನೋ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2012 ಮಾಡಲು. ಎಷ್ಟನೇ ಓನರ್ ಸರ್? ಸರ್ ಥರ್ಡ್ ಓನರು. ಓಕೆ. ಥರ್ಡ್ ಓನರ್ ಒಂದು ಡ್ರಾಬ್ಯಾಕ್ ಅಷ್ಟೇ. ಹೌದು. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 68,000 ಡ್ರೈವನ್ ಆಗಿದೆ. 68,000 ಓಡಿದೆ. ಇದ್ರ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಒಂದು 23 ಇಟ್ಕೊಳ್ಳಿ ಸರ್. 23? ಹೌದು. ಬಾಬಾ, ಸಿಟಿಯಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಬಿಡೋಕ್ಕೆ ಇಲ್ಲ, ಸಿಟಿಯಲ್ಲಿ ಓಡಾಡೋಕೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ LX ಮಾಡಲ್ ಇದು. ಓಕೆ. ಎಸಿ, ಪವರ್ ವಿಂಡೋಸ್ ಬರುತ್ತೆ ಅಷ್ಟೇ. ಎಸಿ, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಸರ್ ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ? ಸರ್ ಇದು 90,000 ಕೋಟ್ ಮಾಡ್ತೀನಿ. ಒಂದು 75,000 ಬಿಟ್ಬಿಡ್ತೀನಿ ಸರ್. 75,000 ಫೈನಲ್. ಇನ್ನೂ ಬಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ? ಆಗುತ್ತೆ ಸರ್, ಬನ್ನಿ. ಒಂದು ಫೈನಲ್ ರೇಟ್ ಹೇಳಿ ಸರ್ ಇದಕ್ಕೆ. ಸರ್ ಒಂದು 70,000 ಬಂದರೆ ಬಿಟ್ಬಿಡೋಣ. 70,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಇಯೋನ್ ಬೇಕು ಅನ್ನೋರಿಗೆ ಇಲ್ಲೊಂದು ಇಯೋನ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2013 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟು. ಓಕೆ. ಎಷ್ಟನೇ ಓನರ್ ಸರ್? ಸರ್ ಥರ್ಡ್ ಓನರು. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 51,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 51,000 ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮಿಗೆ ತಗೊಂಡೋದ್ರೆ 100% ಗೊತ್ತಾಗ್ಬಿಡುತ್ತೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2013 ಮಾಡಲ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸಿಂಗಲ್ ಇಯರ್ ಬ್ಯಾಗ್ ಬರುತ್ತೆ. ಸೊ ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ವಾ? ಹೌದು. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಸರ್ ಇದು 2,50,000 ಕೋಟ್ ಮಾಡ್ತೀನಿ. ಒಂದು 2,35,000 ಬಂದರೆ ಬಿಟ್ಬಿಡ್ತೀನಿ. 2,30,000 ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ಇಟಿಯಾಸ್ ಹುಡ್ಕೋರಿಗೆ ಇಲ್ಲೊಂದು ಇಟಿಯಾಸ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2013 ಮಾಡಲ್. ಓಕೆ. ಮ್ಯಾಗ್ವೀಲ್ಸ್ ಕೂಡ ಹಾಕ್ಸಿದಾರೆ ಗಾಡಿಗೆ. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರು. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದುಬಿಟ್ಟು 72,000 ಓಡಿದೆ. 72,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಡೀಸೆಲ್, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಸೊ ಯೂತ್ ಹುಡ್ಕೋರಿಗೆ ಬ್ಲ್ಯಾಕ್ ವೆಹಿಕಲ್ ವಿತ್ ಮ್ಯಾಗ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಹೌದು. ಸೊ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಹೌದು. ಸರ್ ಇದ್ರ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ? ಸರ್ ಇದು 4 lakhs ಕೊಟ್ ಮಾಡ್ತೀನಿ. ಒಂದು 3,65,000 ಬಿಟ್ಬಿಡ್ತೀನಿ. 3,60,000 ಕೊಟ್ಟಿರ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ವ್ಯಾಗನರ್ ಹುಡ್ಕೋರಿಗೆ ಇಲ್ಲ ಲೋ ಬಜೆಟ್ ವ್ಯಾಗನರ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2008 ಮಾಡಲ್. ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರು. 1 lakh ಓಡಿದೆ. ಸಿಂಗಲ್ ಓನರ್ 1 lakh ಓಡಿದೆ. ಓಕೆ. VXA ವೇರಿಯಂಟ್ ಅಲ್ವಾ? ಹೌದು. ಏನೇನು ಫೀಚರ್ಸ್ ಬರುತ್ತೆ ಸರ್? ಎಸಿ, ಪವರ್ ಸ್ಟೇರಿಂಗು, ಎಸಿ ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಹೌದು. ಸೊ ನಮ್ಮ ಹತ್ರ ಆಗಿನ ಕಾಲದಲ್ಲಿ ವ್ಯಾಗನರ್ ಇತ್ತು ಸರ್. ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಫ್ಯಾಮಿಲಿ ಕಾರ್ ಅಂತಾನೆ ಹೇಳ್ಬೋದು ಸರ್. ಆರಾಮಾಗಿ ಲಕ್ಸುರಿಯಾಗಿ ಗಾಡಿ ಲಾಂಗ್ ಕೂಡ ತಗೊಂಡು ಹೋಗ್ಬೋದು. ಸರ್ ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ? ಸರ್ ಇದು 2,15,000 ಕೋಟ್ ಮಾಡ್ತೀನಿ. ಒಂದು 2 lakhs ಬಂದರೆ ಬಿಟ್ಬಿಡ್ತೀನಿ ಸರ್. 2 lakhs ಫೈನಲ್ ಆಗಿ ಫೈನಲ್ ಆಗಿ ಕೊಟ್ಬಿಡೋಣ ಸರ್ ವ್ಯಾಗನರ್. ಓಕೆ ಫ್ರೆಂಡ್ಸ್, ಹಾಗೆ ಸ್ಯಾಂಟ್ರೋ ಹುಡ್ಕೋರಿಗೆ ಇಲ್ಲೊಂದು ಸ್ಯಾಂಟ್ರೋ ಕೂಡ ಇದೆ. ಯಾವ ಮಾಡಲ್ ಸರ್?
ಸರ್ ಇದು 2007 ಮಾಡೆಲ್ ಓಕೆ ಸಿಂಗಲ್ ಓನರ್ ಎಕ್ಸೋ ಟಾಪ್ ಎಂಡ್ ವೇರಿಯಂಟ್ ಓಕೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ಬರುತ್ತೆ ಎಸಿ ಪೋಸ್ಟಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಸೆಂಟರ್ದಲ್ಲಿ ಎಕ್ಸೋ ವೇರಿಯಂಟ್ ಎಕ್ಸೋ ವೇರಿಯಂಟ್ ಓಕೆ ಸೊ ಫ್ರಂಟ್ ಟು ಪವರ್ ವಿಂಡೋಸ್ ಇಲ್ಲಿದೆ ಆಮೇಲೆ ಬ್ಯಾಕ್ ಟು ಪವರ್ ವಿಂಡೋಸ್ ಈಗ ಮಧ್ಯದಲ್ಲಿದೆ ಸೊ ಇದ್ರ ಮೈಲೇಜ್ ಎಷ್ಟು ಬರ್ಬೋದು ಸರ್ ಸರ್ ಒಂದು 16 ಪ್ಲಸ್ ಬರುತ್ತೆ ಸರ್ 16 ಪ್ಲಸ್ ಬರುತ್ತೆ ಹೌದು ಎಷ್ಟು ಓಡಿದೆ ಸರ್ ಗಾಡಿ ಸರ್ ಗಾಡಿ ಬಂದು 68,000 ಓಡಿದೆ 68,000 ಓಡಿದೆ ಹೌದು ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್ ಸರ್ ಇದು 1,75,000 ಆಗುತ್ತೆ ಸರ್ ಫೈನಲ್ ಆಗಿ 1,75,000 ಸೆಂಟ್ರ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮದು ಒಂದು ಎಕ್ಸೆಂಟ್ ಇದೆ ಯಾವ ಮಾಡಲ್ ಸರ್ ಸರ್ 2014 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಡೀಸೆಲ್ ಸರ್ ಸರ್ ಪೆಟ್ರೋಲ್ ವೇರಿಯಂಟ್ ಎಸ್ ಪೆಟ್ರೋಲ್ ವೇರಿಯಂಟ್ ಎಸ್ ಎಕ್ಸ್ ಟಾಪ್ ಎಂಡ್ ಹೌದು ಓಕೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಮ್ಯಾಗ್ ವೀಲ್ಸ್ ಕೂಡ ಮ್ಯಾಗ್ ವೀಲ್ಸ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸೊ ಗಾಡಿ ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದರೆ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಅಲ್ಲ ಸರ್ ಹೌದು ಸರ್ ಓಕೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಸರ್ ಪೆಟ್ರೋಲ್ ಮೈಲೇಜ್ ಎಷ್ಟು ಬರ್ಬೋದು ಸರ್ ಒಂದು 16 ಬರುತ್ತೆ ಸರ್ 16 ಬರುತ್ತೆ ಹೌದು ಸರ್ ಎಷ್ಟು ಓಡಿದೆ ಅಂದ್ರೆ ಗಾಡಿ ಸರ್ ಗಾಡಿ ಬಂದು 68,000 ಓಡಿದೆ ಶೋರೂಮ್ ಟ್ರ್ಯಾಕ್ ಹೌದು ಸರ್ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್ ಇದು 385 ಕೋಟ್ ಮಾಡ್ತೀನಿ ಒಂದು 370 ಫೈನಲೈಸ್ ಮಾಡ್ಕೊಡ್ತೀನಿ 370 ಫ್ರೆಂಡ್ಸ್ ಹಾಗೆ ಇನ್ನೋವಾ ಹುಡುಕೋರಿಗೆ ಇಲ್ಲೊಂದು ಇನ್ನೋವಾ ಕೂಡ ಇದೆ ಯಾವ ಮಾಡಲ್ ಸರ್ ಇದು ಸರ್ 2011 ಮಾಡಲ್ ಎಷ್ಟು ಓಡಿದೆ ಸರ್ ಎಷ್ಟನೇ ಓನರ್ ಸರ್ ಸಿಂಗಲ್ ಓನರ್ 176,000 ಓಡಿದೆ 2.5 ವಿ ವರ್ಷನ್ ಸಿಂಗಲ್ ಓನರ್ 176,000 ಓಡಿದೆ ವಿ ವರ್ಷನ್ ಟಾಪ್ ಎಂಡ್ ವೇರಿಯಂಟ್ ಹೌದು ಸೊ ಮ್ಯಾಗ್ ವೀಲ್ಸ್ ಕೂಡ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಹೌದು ಸೊ ಇಂಟೀರಿಯರ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಸರ್ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಟೂ ಏರ್ ಬ್ಯಾಗ್ ಬರುತ್ತೆ ಸೊ ಟಾಪ್ ಎಂಡ್ ವೇರಿಯಂಟ್ ಅಂತ ಏರ್ ಬ್ಯಾಗ್ ಬರುತ್ತೆ ಫ್ರಂಟ್ ಏರ್ ಬ್ಯಾಗ್ಸ್ ಆಟೋಮೆಟಿಕ್ ಎ ಸಿ ಕೂಡ ಬರುತ್ತೆ ಹೌದು ಫೋರ್ ಪವರ್ ವಿಂಡೋಸ್ ಸರ್ ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ವೆಹಿಕಲ್ ಸೊ ಎಲ್ಲ ಸ್ಕ್ರಾಚಸ್ ಡೆಂಟಸ್ ಏನಿಲ್ಲ ಏನೇನು ಇಲ್ಲ ಸರ್ ಇಂಟೀರಿಯರ್ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ ಸರ್ ಇಂಟೀರಿಯರ್ ಕೂಡ ಅಷ್ಟೇ ಸರ್ ಅಲ್ಟಿಮೇಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ನೀವೇ ನೋಡ್ಬೋದು ಗಾಡಿ ಎಲ್ಲೂ ಸ್ಕ್ರಾಚಸ್ ಡೆಂಟಸ್ ಏನಿಲ್ಲ ಸರ್ ಇದ್ರ ಮೈಲೇಜ್ ಒಂದು 12 ಬರ್ಬೋದಾ ಸರ್ 12 ಬರುತ್ತೆ ಸರ್ ಓಕೆ 176,000 ಓಡಿದೆ ಅಂದ್ರೆ ಇನ್ನ ಜಾಸ್ತಿ ಇನ್ನ 5 ಲಕ್ಷ ತನಕ ಓಡಿಬೋದು ಸೊ ಇದ್ರ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ 780,000 ಹೇಳ್ತೀನಿ ಒಂದು 740,000 ಬಿಟ್ಬಿಡ್ತೀನಿ ಸರ್ 740,000 ಫ್ರೆಂಡ್ಸ್ ಹಾಗೆ ಸ್ಯಾಂಟ್ರೋ ಹುಡ್ಕೋರಿಗೆ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಒಂದು ಸ್ಯಾಂಟ್ರೋ ಇದೆ ಯಾವ ಮಾಡಲ್ ಸರ್ ಇದು ಸರ್ ಇದು 2011 ಮಾಡಲ್ ಓಕೆ ಸಿಂಗಲ್ ಓನರ್ ಮಾಡಲ್ 49,000 ಡ್ರೈವನ್ ಆಗಿದೆ ಸರ್ 49,000 ಹೌದು ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಇಂಟೀರಿಯರ್ಸ್ ಕೂಡ ನೋಡ್ಬೋದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೀಟ್ ಕವರ್ ತಗೊಂಡು ಚೇಂಜ್ ಮಾಡ್ಬೇಕಲ್ವಾ ಸರ್ ಸರ್ ಇದ್ರ ಮೈಲೇಜ್ ಎಷ್ಟು ಬರ್ಬೋದು ಸ್ಯಾಂಟ್ರೋ ಸರ್ ಒಂದು 16 ಇಟ್ಕೊಳ್ಳಿ ಸರ್ 16 ಓಕೆ ಇದರಲ್ಲಿ ಫ್ರಂಟ್ ಟೂ ಪವರ್ ವಿಂಡೋಸ್ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಹೌದು ಜಿ ಎಲ್ ಪ್ಲಸ್ ಸರ್ ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್ ಇದು 265 ಕೋಟ್ ಮಾಡ್ತೀನಿ ಓಕೆ ಫೈನಲ್ ಎಷ್ಟು ಕೊಡ್ತೀರಾ ಸರ್ 250 ಎಲ್ಲ ಬಿಟ್ಬಿಡೋಣ ಸರ್ 250 ಇನ್ನ ಬಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗತ್ತಾ ಮಾಡ್ಕೊಳ್ಳೋಣ ಸರ್ ಇಲ್ಲಿ ಬಂದು ಗಾಡಿ ನೋಡಿದ್ರೆ ಗಾಡಿ ನೋಡಿದ್ರೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಓಮ್ನಿ ಹುಡುಕೋರಿಗೆ ಇಲ್ಲೊಂದು ಓಮ್ನಿ ಕೂಡ ಇದೆ ಅದು ರೂಫ್ ಕೂಡ ಹೈಟ್ ರೂಫ್ ಅಲ್ಲ ಸರ್ ಹೌದು ಸರ್ ಯಾವ ಮಾಡಲ್ ಸರ್ 2000 ಮಾಡಲ್ ಓಕೆ ಸೆಕೆಂಡ್ ಓನರ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್ ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಸರ್ ಗಾಡಿ ಬಂದು 68,000 ಓಡಿದೆ ಹೌದು ಸೊ ಇದು ರೂಫ್ ಹೈಟ್ ಇರೋ ರೂಫ್ ಅಲ್ವಾ ಸರ್ ಹೌದು ಗಾಡಿ ಕಂಡೀಷನ್ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಇದು ಓಮ್ನಿಯಲ್ಲಿ ಈ ತರ ಹೈಟ್ ಇರೋ ರೂಫ್ ಕಡಿಮೆ ಸರ್ ತುಂಬಾ ರೇರು ಹೌದು ಸೊ ಇದ್ರ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ಸರ್ ಒಂದು ಸೇಮ್ ಟು ಸೇಮ್ ಓಮಿನೇ ಸರ್ ಒಂದು 12-13 ಸೊ ಇದ್ರ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ ಸರ್ ಇದು 95,000 ಕೋಟ್ ಮಾಡ್ತೀವಿ ಒಂದು 85,000 ಬಿಟ್ಬಿಡ್ತೀನಿ ಸರ್ 85,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ಓಲ್ಡ್ ಮಾಡೆಲ್ i20 ಹುಡುಕೋರಿಗೆ ಇಲ್ಲೊಂದು i20 ಇದೆ ಯಾವ ಮಾಡಲ್ ಸರ್ ಸರ್ 2009 ಮಾಡಲ್ ಎಷ್ಟನೇ ಓನರ್ ಸರ್ ಇದು ಸರ್ ಇದು ಥರ್ಡ್ ಓನರ್ ಓಕೆ ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ಹೌದು ಎಷ್ಟು ಓಡಿದೆ ಸರ್ ಗಾಡಿ ಸರ್ ಇದು 92,000 ಓಡಿದೆ 92,000 ಓಡಿದೆ ಪೆಟ್ರೋಲ್ ವೇರಿಯಂಟ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದು ಎ ಸಿ ಪವರ್ ಸ್ಟೇರಿಂಗು 2 ಪವರ್ ವಿಂಡೋಸು 4 ಪವರ್ ವಿಂಡೋಸ್ ಬರುತ್ತೆ ಎ ಸಿ ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸು ಮ್ಯೂಸಿಕ್ ಸಿಸ್ಟಮ್ ಹೌದು ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ತೀರಾ ಮೈಲೇಜ್ ಎಷ್ಟು ಬರ್ಬೋದು ಸರ್ ಸರ್ ಒಂದು 16+ ಸರ್ 16+ ಬರುತ್ತೆ ಮೈಲೇಜ್ ಹೌದು ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್ ಸರ್ ಇದು 2,60,000 ಕೋಟ್ ಮಾಡ್ತೀನಿ ಒಂದು 2,40,000 ಬಂದ್ರೆ ಬಿಟ್ಬಿಡ್ತೀನಿ 2,40,000 ಕೊಟ್ಬಿಡೋಣ ಸರ್ ಓಕೆ ಫ್ರೆಂಡ್ಸ್ ಹಾಗೆ ಗ್ರ್ಯಾಂಡ್ i10 ಹುಡ್ಕೋರಿಗೆ ಇಲ್ಲೊಂದು ಗ್ರ್ಯಾಂಡ್ i10 ಇದೆ ಯಾವ ಮಾಡಲ್ ಸರ್ ಸರ್ 2017 ಮಾಡಲ್ ಸಿಂಗಲ್ ಓನರ್
17 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು. ಎಷ್ಟು ಓಡಿದೆ ಸರ್? ಸರ್ 85,000 ಓಡಿದೆ. ಡೀಸೆಲ್ ವೇರಿಯಂಟ್. 85,000 ಇದೆ. ಡೀಸೆಲ್ ವೇರಿಯಂಟ್ ಮ್ಯಾಗ್ನಾ ಅಲ್ಲ ಸರ್? ಮ್ಯಾಗ್ನಾ. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಒಂದು ಏರ್ ಬ್ಯಾಗ್ ಕೂಡ ಬರುತ್ತೆ ಡ್ರೈವರ್ ಸೈಡು. ಸೊ ಸ್ಮಾಲ್ ಫ್ಯಾಮಿಲಿಗೆ ಬೆಸ್ಟ್ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಮೈಲೇಜ್ ಒಂದು 20+ ಬರುತ್ತಲ್ಲ ಸರ್? ಒಂದೇ ಬರುತ್ತೆ ಸರ್. ಸೊ ಇದ್ರ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಸರ್ ಇದು 4,85,000 ಕೊಟ್ ಮಾಡ್ತೀನಿ. ಫೈನಲ್ ಆಗಿ ಎಷ್ಟಕ್ಕೆ ಕೊಡ್ತೀರಾ ಸರ್? ಸರ್ ಫೈನಲ್ ಆಗಿ ಅಂದರೆ ನಿಮಗೆ 4,40,000 ಕೊಟ್ಬಿಡೋಣ ಸರ್. 4,40,000 ಕೊಡ್ತೀರಾ? ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಹುಡ್ಕೋರಿಗೆ ಇಲ್ಲೊಂದು ವೈಟ್ ಕಲರ್ ಸ್ವಿಫ್ಟ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2012 ಮಾಡಲು. ಎಷ್ಟನೇ ಓನರ್ ಸರ್? ಸರ್ ಥರ್ಡ್ ಓನರು. ಥರ್ಡ್ ಓನರ್ ಆಗಿದೆ? ಹೌದು. ಏನಕ್ಕೆ ಥರ್ಡ್ ಓನರ್ ಆಗಿರ್ಬೋದು ಸರ್? ಸರ್ ಓನರ್ ಅಂದರೆ ಕಂಪ್ನಿ ಬಂದುಬಿಟ್ಟು ಕಸ್ಟಮರ್ ಕೈಯಿಂದ ಬ್ಲ್ಯಾಂಕ್ ಆಗಿ ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಥರ್ಡ್ ಓನರ್ ಆಗಿರೋದು. ಸೊ ಇವಾಗ ಕಂಪ್ನಿ ಟು ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಇಂದ ನಮ್ಮ ಕೈ ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ಥರ್ಡ್ ಓನರ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಿಮ್ಮ ಹೆಸರಿಗೆ ಮಾಡಿಸ್ಕೊಟ್ಟಿದ್ದಾರೆ. ಹೌದು. ಸೊ ಅದಕ್ಕೋಸ್ಕರ ಥರ್ಡ್ ಓನರ್ ಆಗಿದೆ. ಹೌದು. ಗಾಡಿ ನೋಡೋಕ್ಕೆ ಚೆನ್ನಾಗಿದೆ ಸರ್. ಎಲ್ಲೂ ಸ್ಕ್ರಾಚಸ್, ಡೆಂಟ್ಸು ಏನೇನೂ ಇಲ್ಲ. ಸೊ ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 82,000 ಓಡಿದೆ ಸರ್. 82,000 ಓಡಿದೆ. ವಿ ಡಿ ಐ ವೇರಿಯಂಟು. ಹೌದು. ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹಾಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ ಸರ್. ಮೈಲೇಜ್ ಒಂದು 20+ ಬರ್ಬೋದಲ್ಲ ಸರ್? ಹೌದು ಸರ್, ಬರುತ್ತೆ. ಸೊ ಗಾಡಿ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದ್ರದ್ದು 4,00,000 ಕೋಟ್ ಮಾಡ್ತೀನಿ. ಒಂದು 3,75,000 ಬಂದರೆ ಬಿಟ್ಬಿಡ್ತೀನಿ. 3,75,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ ಸರ್, ಬನ್ನಿ. ಫ್ರೆಂಡ್ಸ್, ಹಾಗೆ ಫಿಗೋ ಹುಡ್ಕೋರಿಗೆ ಇಲ್ಲೊಂದು ಫಿಗೋ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2013 ಮಾಡಲು, ಸೆಕೆಂಡ್ ಓನರು. 36,000 ಓಡಿದೆ ಸರ್. ಬರೀ 36,000 ಓಡಿದೆ? ಹೌದು. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್. ಹೌದು. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಇ ಎಕ್ಸ್ ಐ ವೇರಿಯಂಟ್ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಟೈರ್ಸ್ ಕೂಡ ಅಷ್ಟೇ 50% ಇದೆ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದು 2,85,000 ಕೋಟ್ ಮಾಡ್ತೀನಿ. ಒಂದು 2,75,000 ಬಂದರೆ ಬಿಟ್ಬಿಡ್ತೀನಿ ಸರ್. 2,75,000 ಬಂದರೆ ಫೈನಲ್ ಮಾಡ್ಕೊಡ್ತೀರಾ? ಹೌದು. ಫ್ರೆಂಡ್ಸ್, ಹಾಗೆ ಅಸೆಂಟ್ ಹುಡ್ಕೋರಿಗೆ ಇಲ್ಲೊಂದು ಅಸೆಂಟ್ ಕೂಡ ಇದೆ. ಯಾವ ಮಾಡಲ್ ಸರ್? ಸರ್ 2005 ಮಾಡಲ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಸಿಂಗಲ್ ಓನರ್. ಸೊ ಅಸೆಂಟ್ ಹುಡ್ಕೋರು ಎಲ್ಲ ಸೆಕೆಂಡ್ ಓನರು, ಫೋರ್ತ್ ಓನರು, ಫಿಫ್ತ್ ಓನರ್ ಇರುತ್ತೆ. ಇದು ಸಿಂಗಲ್ ಓನರು. ಫ್ರೆಶ್ ಎಫ್ ಸಿ, ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. ಹಾಗೆ ಗೋಲ್ಡ್ ಕಲರ್ ವೆಹಿಕಲ್ ಕೂಡ ಅಷ್ಟೇ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 92,000 ಓಡಿದೆ ಸರ್. 92,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಆಗಿನ ಕಾಲದಲ್ಲಿ ಅಸೆಂಟ್ ಅಂತ ಹೇಳಿದ್ರೆ ಒಂದು ವ್ಯಾಲ್ಯೂಯಬಲ್ ವೆಹಿಕಲ್. ಹೌದು ಸರ್. ಸರ್ ಇದ್ರ ಮೈಲೇಜ್ ಎಷ್ಟು ಬರ್ಬೋದು ಸರ್? ಒಂದು 16 ಬರುತ್ತೆ ಸರ್. 16 ಬರುತ್ತೆ, ಬಂದೇ ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಸರ್ ಇದು 1,35,000 ಕೊಟ್ ಮಾಡ್ತಾರೆ. 1,25,000 ಬಂದ್ರೆ ಬಿಟ್ಬಿಡೋಣ. 1,25,000 ಫೈನಲ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ i20 ಹುಡ್ಕೋರಿಗೆ ಇಲ್ಲೊಂದು ಎಲೈಟ್ i20 ಇದೆ. ಯಾವ ಮಾಡೆಲ್ ಸರ್? ಸರ್ 2018 ಮಾಡಲ್, ಸೆಕೆಂಡ್ ಓನರ್. 2018 ಮಾಡಲ್, ಸೆಕೆಂಡ್ ಓನರ್. 36,000 ಓಡಿದೆ ಸರ್. 36,000 ಓಡಿದೆ ಅಷ್ಟೇ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಏನಕ್ಕೆ ಸೆಕೆಂಡ್ ಓನರ್ ಆಗಿರ್ಬೋದು ಸರ್? ಕಂಪ್ನಿಯಿಂದನೇ ಅದು ತಗೊಂಡಿರೋದು. ಕಂಪ್ನಿಯಿಂದ ಇಂಡಿವಿಜುವಲ್ ಆಗಿದೆ. ಸೆಕೆಂಡ್ ಓನರ್ ಒಬ್ಬನೇ ಓನರ್, ಕಂಪ್ನಿಯಿಂದ ಇಂಡಿವಿಜುವಲ್ ಆಗಿದೆ. ಆಸ್ತಾ ಟಾಪ್ ಎಂಡ್ ವೇರಿಯಂಟ್. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟು. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಎ ಸಿ, ಪವರ್ ಸ್ಟೇರಿಂಗು, 2 ಏರ್ ಬ್ಯಾಗ್ಸು, ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಇದೆ. ಹೌದು. ಆಟೋಮ್ಯಾಟಿಕ್ ಎ ಸಿ, ಸ್ಟೇರಿಂಗ್ ಕಂಟ್ರೋಲ್ಸ್, ಟಾಪ್ ಎಂಡ್ ವೇರಿಯಂಟ್ ಅಲ್ವಾ? ಹೌದು ಸರ್. ಸೊ ಮ್ಯಾಗ್ವೀಲ್ ಸಮೇತ ಇದೆ. ಸೊ ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದು 7,35,000 ಕೋಟ್ ಮಾಡ್ತೀನಿ. ಒಂದು 7,10,000 ಬಂದರೆ ಬಿಟ್ಬಿಡ್ತೀನಿ ಸರ್. 7,10,000 ಕೊಟ್ಬಿಡೋಣ ಸರ್. ಮಾಡ್ಕೊಡ್ತೀರಾ? ಕೊಟ್ಬಿಡೋಣ ಸರ್. ಸರ್ ಹಾಗೆ ಸಾಕಷ್ಟು ಜನ ಲೋನ್ ಮೂಲಕನೇ ಹೋಗ್ತಾ ಇರ್ತಾರೆ. ಲೋನ್ ಬಗ್ಗೆ ಒಂಚೂರು ಸಣ್ಣದಾಗಿ ಹೇಳಿ ಸರ್. ಸರ್ ಎಬೌಟ್ 2009 ಮಾಡಲಿಂದ ಎಬೋ ಲೋನ್ ಆಗುತ್ತೆ ಸರ್. 2009 ಮಾಡಲಿಂದ ಲೋನ್ ಆಗುತ್ತೆ. ಎನಿ ವೆಹಿಕಲ್ ಯಾವ ಡಿಸ್ಟಿಕ್ ಅಲ್ಲಿ ಇದ್ರು ಲೋನ್ ಮಾಡ್ತೀನಿ. 100% ಮಾಡ್ಕೊಡ್ತೀನಿ. ಬೆಂಗಳೂರಿಂದ ಹೊರಗಡೆ ಇದ್ರು, ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ನಾನು ಮಾಡ್ಕೊಡ್ತೀನಿ, ಲೋನ್ ಮಾಡಿಸ್ಕೊಡ್ತೀನಿ. ಸೊ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್? ಒಂದು ಸಿವಿಲ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದು 60-70% ಆಗ್ಬೋದು. ಫ್ರೆಂಡ್ಸ್ ಕೇಳಿದ್ರಲ್ಲ, ಇಲ್ಲಿ ಸಾಕಷ್ಟು ವೆಹಿಕಲ್ ಇದೆ. ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ಸೊ ಗಾಡಿ ಏನು ಫೈನಲ್ ಪ್ರೈಸ್ ಹೇಳ್ತೀವಿ ಇನ್ನೂ ನೆಗೋಷಿಯೇಟ್ ಮಾಡ್ತಾರೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.